ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜ್ಯೋತಾವ. ರಾಜಕೀಯದಲ್ಲಿ ಒಂದು ಹೊಸ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಅದರಲ್ಲೂ ಯತ್ನಾಳರು, ಬಸನಗೌಡ ಪಾಟೀಲ್ ಯತ್ನಾಳರು ಬಂದಿದ್ದು ಹೊಸ ಪಕ್ಷ ಕಟ್ಟಲಿ. ಯಾರು ಯಾರು ಒಳ ಒಪ್ಪಂದ ಮಾಡ್ಕೊಳ್ತಾರ, ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತಾರೆ ಅಂದರೆ ಸಿದ್ದರಾಮಯ್ಯ ಆಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಅಥವಾ ಇವತ್ತು HDKಯವರಾಗಿರ್ಬೋದು, ಕುಮಾರಸ್ವಾಮಿಗಳು ಇವರೆಲ್ಲ ಕುಡ್ಕೊಂಡು ಒಂದು ಹೊಸ ಪಕ್ಷ ಕಟ್ಕೊಳ್ಳಿ ಇವರು ಅಂತೇಳಿ ವ್ಯಂಗ್ಯ ಮಾಡಿದ್ದಾರೆ, ಹಾಸ್ಯ ಚಟಾಕಿಯನ್ನು ಹರಿಸಿದ್ದಾರೆ. ಅವ್ರು ಹರಿಸೋದ್ರಲ್ಲೂ ಅರ್ಥದ, ಯಾಕಂದರೆ ಅವ್ರು ಹೇಳ್ತಾರೆ, ಆರೋಪ ಮಾಡ್ತಾರೆ ನೇರಾನೇ ಇರುವಾಗೆ ಎಲ್ಲೆಲ್ಲೇ ತಮ್ಮ ಬೇಕಂತ ಕ್ಯಾಂಡಿಡೇಟ್ಗಳನ್ನ ಹಾಕ್ಕೊಳ್ತಾ ಅದನ್ನು ಗೆಲ್ಲುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇವರೆಲ್ಲರೂ. ಅದಕ್ಕೆ ಇಂಥ ರಾಜಕಾರಣ ಮಾಡೋಕ್ಕಿಂತಲೂ ಒಳ ಒಪ್ಪಂದ ರಾಜಕಾರಣ ಮಾಡೋಕ್ಕಿಂತಲೂ ಅದಕ್ಕೆ ಬೇಕಾದ್ರೆ ಒಳ ಒಪ್ಪಂದ ಪಕ್ಷ ಅಂತ ಹೆಸರು ಇಟ್ಕೊಳ್ಳಿ, ಒಂದು ಹೊಸ ಪಕ್ಷ ಹುಟ್ಟಾಕಲಿ ಅಂತ ಸಲಹೆ ಕೊಡ್ತಾ ಇದ್ದಾರೆ. ಒಳ್ಳೆಯ ಸಲಹೆ, ಇದನ್ನು ವಿಚಾರ ಮಾಡಬೇಕಾಗಿದ್ದು ಸಿದ್ದರಾಮಯ್ಯನವ್ರು ಬಿಟ್ಟಿದ್ದು, ಯಡಿಯೂರಪ್ಪನವ್ರು ಬಿಟ್ಟಿದ್ದು, ಇನ್ನುಳಿದ ಯಾರು ಹೊಂದಾಣಿಕೆ ರಾಜಕಾರಣ ಮಾಡ್ತಾರಲ್ಲ ಯಾವ ಬೇಕಾ ಕಡೆ, ಇವತ್ತು ರೈಟ್ ವಿಂಗ್ದಾಗಿರ್ತಾರೆ, ಮರು ದಿವಸ ಲೆಫ್ಟ್ ವಿಂಗ್ದಾಗಿರ್ತಾರೆ, ಇಲ್ಲ ನಡುಕಿರ್ತಾರೆ, ಹಿಂಗೆಲ್ಲ ಮಾಡ್ಕೊಂಡು ಹೋಗೋದು ನಾವು ವಿಚಾರ ತುಂಬ ನೋಡ್ಕೊಂಡು ಬಂದೀವಿ. ಅದರಲ್ಲೂ ಕುಡ್ಕೊಂಡು ಈ ಒಂದು ಹೊಸ ಪಕ್ಷ ಕಟ್ಕೊಳ್ಳಿ ಅಂತ ಒಳ್ಳೆಯ ಸಲಹೆ ಯತ್ನಾಳರು ಕೊಟ್ಟಂಥದ್ದು. ಇನ್ನು ಅದನ್ನು ಸ್ವೀಕಾರ ಮಾಡೋದು ಬಿಡೋದು ಯಡಿಯೂರಪ್ಪನಂಥವ್ರಿಗೆ, ಸಿದ್ದರಾಮಯ್ಯನಂಥವ್ರಿಗೆ. ಆದರೆ ಇವತ್ತು ಅವರು ಇವ್ರು ಹಳ್ಳಿ ಕೇಳ್ಬೋದಲ್ಲ, ನಾವು ಯಾಕೆ ಹೋಗ್ಕೊಂಡ್ರಿ, ನೀವು ಹೊಸ ಪಕ್ಷ ಕಟ್ಕೋರಿ, ಒಬ್ಬ ಹೋರಾಟಗಾರಿದ್ರಿ, ಬೇಕಾದಂಗೆ ನಿಮ್ಗೆ ಯಾಕೆ ಬೇಕಾಗಿದೆ ಇವತ್ತು BJP ಮತ್ತಾರಿಗೆ ಕಾಂಗ್ರೆಸ್ ಅದಕ್ಕೆ ಬೇಕಾಗಿದೆ, ನೀವು ಹೊಸ ಪಕ್ಷ ಹುಟ್ಟಾಕಿರಲ್ಲ ಎಂಥ ಪದ್ಧತಿಯೊಳಗೆ ಅವರು ಕೇಳ್ಬೋದಲ್ಲ. ಯಾಕಂದ್ರೆ ಅವರಂತೆ ಅದನ್ನು ಬಿಡೋದಿಲ್ಲ, ಪಕ್ಷಗಳನ್ನ ಕಾಂಗ್ರೆಸ್ನ ಬಿಡೋದಲ್ಲ, BJPನ ಬಿಡೋದಿಲ್ಲ, HDK ಅಂತೆ ಅವ್ರ ಸ್ವಂತ ಮನೆ ಪಕ್ಷದ ಅಪ್ಪ ಮಕ್ಕಳ ಪಕ್ಷದ, ನೀವು ನಾವು ಎಲ್ಲರೂ ಟೀಕಾ ಮಾಡಿದ್ರೆ ಮಾಡೇ ಮಾಡ್ತಾ ಇರ್ತೀವಿ, ಅವರು ಬಿಡೋದಿಲ್ಲ. ಅದು ಹಂಗಾಗಿ ಏನು ಮಾಡೋದು, ಈಗ ಉಳಿದ ಹಾದಿ ಬಂದು ನೀವು ಮಾಡಿಕೊಳ್ಳೋದು, ಯತ್ನಾಳರ ಒಂದು ಹೊಸ ಪಕ್ಷ ಯಾಕೆ ಕೊಟ್ಟು ಹಾಕಬಾರ್ದು ಅಂತ. ಈಗಾಗಲೇ ವಿಜಯ ಸಂಕೇಶ್ವರ ಅವ್ರ ಹಿಂದೆ ಕನ್ನಡ ಪಕ್ಷ ಅಂತ ಹುಟ್ಟಾಕಿದ್ರು, ಅವ್ರಿಗೆ ಗೊತ್ತದ್ದು ಗೊತ್ತಿಲ್ಲದಂತೇನಲ್ಲ, ಅದೇನಾಯಿತು ಅನ್ನೋದು ನಿಮ್ಮ ಮುಂದದ. ಅಂದಾಗ ನೀವು ಇವರೆಲ್ಲ ನೀವು ಹೋಗ್ರಿ, ನೀವು ಪಕ್ಷ ಕಟ್ಟುವ್ರಿ, ನೀವು ಪಕ್ಷ ಕಟ್ಟುವ ಹೆಂಗೆ ಮಾಡೋಕ್ಕಿಂತಲೂ ನೀವು ಒಂದು ಹೊಸ ಪಕ್ಷ ಕೊಟ್ಟಾಕಬಾರ್ದು. ಜೊತೆಗೆ ಇತ್ತೀಚೆಗೆ ನಿಮಗೂ ಮತ್ತು ರಮೇಶ್ ಜಾರಕಿಹೊಳಿ ಅವ್ರಿಗೆ ಒಳ್ಳೆ ಸಂಬಂಧ ಅದ, ಒಳ್ಳೆ ಪ್ರೀತಿ ವಿಶ್ವಾಸ ಅದ, ಇಬ್ಬರು ಕೂಡಿದ್ದೀರಿ, ಒಂದೊಂದು ಕಾಲಕ್ಕೆ ಯಾರನ್ನೋ ವಿರೋಧ ಮಾಡಿದಿರಿ, ಆ ಮಾತಿರಲಿ, ನೀವು ರಮೇಶ್ ಜಾರಕಿಹೊಳಿ ಅಂತ ಸಹಕಾರರ ಮುಂದೆ ಅವರು ಸಹಾಯ ತಗೊಂಡು ನೀವು ಹೊಸ ಪಕ್ಷ ಹುಟ್ಟಾಕ್ಲಿಕ್ಕೆ ಸಾಧ್ಯ ಇದಲ್ಲ. ಅದರಲ್ಲೂ ಇತ್ತೀಚಿನ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಏನಪ್ಪ ಅಂತಂದರೆ, ಭಾಳ ಒಂದು ಒಳ್ಳೆ ಡೆವಲಪ್ಮೆಂಟು, ಪಾದಯಾತ್ರೆ ಮಾಡುವಂಥ ವಿಷಯವನ್ನು, ಅದು ಸ್ಕೂಲ ಸಂಗಮದಿಂದ ಬಳ್ಳಾರಿ ಒಳಗೆ ನಮ್ಮ ರಮೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ನಾವು ಚರ್ಚೆ ಮಾಡಿ ಒಂದು ರೂಪುರೇಷ ತಯಾರು ಮಾಡ್ತಾಯಿದ್ವಿ, ನಾವು ಪಾದಯಾತ್ರೆ ಮಾಡ್ತೀವಿ ಅಂತ. ಒಳ್ಳೆ ಗುಣ ಇದೆ, ಒಳ್ಳೆ ಲಕ್ಷಣ. BJPಯಲ್ಲಿ ಸೇರಿದ್ಮೇಲೆ ಬಂದಂಥ ವಿಚಾರ ರಮೇಶ್ ಜಾರಕಿಹೊಳಿ ಅವ್ರದ್ದು ಭಾಳ ಉತ್ತಮವಾದದ್ದು. ಹೌದು, ತೆರಗಬೇಕು, ಜನರ ಜೊತೆ ಸಂಪರ್ಕ ಮಾಡಬೇಕು, ಇಲ್ಲಿವರೆಗೆ ಮಾಡಿದಂಥ ರಾಜಕಾರಣ ಬೇರೆ, ಇನ್ನು ಮುಂದೆ ಏನೋ ಒಳ್ಳೆಯ ರಾಜಕಾರಣ ಮಾಡೋಕೆ ಅಂತ ಇದ್ದಾರೆ. ಯಾಕೆ ಅವ್ರನ್ನ ಈ ಪಾದಯಾತ್ರೆ ಮೂಲಕ, ಹೊಸ ಪಕ್ಷವನ್ನು ಹುಟ್ಟಾಕೋ ಮೂಲಕ ಒಂದು ಹೋರಾಟ ಮಾಡಬಾರ್ದು ಅಂದರೆ, ಈ ಜನ ಅಂತ ಈಗಾಗಲೇ ಇವರು ಬಿಡಲಾರ್ದವರು, ಯಡಿಯೂರಪ್ಪನವ್ರು ಆಯಿತು, BJP ಬಿಡೋದಿಲ್ಲ, ಅವ್ರ ಮಗನ ತಂದು ಹಾಕಿದ್ದಾರೆ, ಮೊಮ್ಮಗನ ತಂದು ಹಾಕ್ತಾರೆ, ಸಿದ್ದರಾಮಯ್ಯನವ್ರು ತಮ್ಮ ಮಗನ ತಂದಿದ್ದಾರೆ, ಮತ್ತೆಂತ ತರ್ತಾರೆ, ಎಲ್ಲ ತರ್ತಾ ಇದ್ದಾರೆ. ಯಾರಾದರೂ ಅಷ್ಟು DKC ಇವರಲ್ಲಿ ಬಿಟ್ಟು ಹೋಗೋದು ಇವರು ಕಾಂಗ್ರೆಸ್ಸನ್ನು, ಮತ್ತು ಕಾಂಗ್ರೆಸ್ ಇವ್ರನ್ನ ಬಿಡೋದಿಲ್ಲ, ಮತ್ತು BJPನೂ ಅವ್ರನ್ನ ಬಿಡೋದಿಲ್ಲ. ಯಾಕಂದ್ರೆ ಪಾರ್ಟಿ ಫಂಡ್ ಬೇಕಲ್ಲ ಎಲ್ಲರಿಗೂ,